ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಮ್ಮ ತೋಟದಲ್ಲಿದ್ದೆ. ಇಲ್ಲಿ ಸುಮಾರು 1 ಎಕರೆ MC ಹಾಕಿದ್ದೀವಿ, ಮಂಗಳೂರು ಸೌತೆ. ಆ್ಯಕ್ಚುಲಿ ಮಂಗಳೂರು ಸೌತೆ ಹಾಕಬೇಕು ಅಂತ ಏನು ಪ್ಲ್ಯಾನ್ ಇರಲಿಲ್ಲ. ನಾವು ಲಾಸ್ಟ್ ಜೂನಲ್ಲಿ ಮೆಣಸಿ ಹಾಕಿದ್ವಿ, ಮೆಣಸಿಗೆ ಮಲ್ಚಿಂಗ್ ಮಾಡಿ ಮೆಣಸಿ ಹಾಕಿದ್ವಿ. ಮೆಣಸಿ ಸ್ವಲ್ಪ ಕ್ರಾಪ್ ನಮಗೆ ಅದು ಲಾಸ್ ಆಯಿತು ಕಾರಣಾಂತರಗಳಿಂದ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ಮತ್ತು ಆ ಮೆಣಸಿನ ಕಿತ್ತಾಕಿ ನಾನು ಫೋಲ್ ಬೀಮಿಂಗ್ಸ್ ಮಾಡೋಣ ಅಂದ್ಕೊಂಡಿದ್ದೆ. ಫೋಲ್ ಬೀಮಿಂಗ್ಸ್ಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗೋದ್ರಿಂದ ಅದನ್ನು ನಾನು ಕೈಬಿಟ್ಟೆ. ನೆಕ್ಸ್ಟು ಸರಿ, ಆ ಟೈಮಲ್ಲಿ MC ತುಂಬ ರೇಟ್ ಡೌನ್ ಇತ್ತು, ಪರ್ KG 2 ರೂಪಾಯಿ ಏನೋ ಆ ರೇಂಜಲ್ಲಿ. ಮೈಸೂರ್ದು ಒಂದು ವೀಡಿಯೋ ಎಲ್ಲ ನೋಡಿದ್ದೆ ನಾನು. ಸರಿ, ರೇಟ್ ಡೌನ್ ಇದೆ, ನೋಡೋಣ, ಒಂದು ಟ್ರೈ ಮಾಡಿ ನೋಡೋಣ. ನಾವು ಇದಕ್ಕೂ ಮುಂಚೆ MC ಬೆಳೆದಿದ್ದಿಲ್ಲ, ಸೊ ಮಲ್ಚಿಂಗ್ ಹಾಕಿರೋದು ಇದು ಇರೋದ್ರಿಂದ ಮತ್ತೆ ಅದನ್ನ ತೆಗೆದು ಮತ್ತೆ ಟ್ರ್ಯಾಕ್ಟರ್ ಬಿಟ್ಟು ಹುಳ ಹೊಡೆಯೋದಕ್ಕೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ ಅಂತ ಟ್ರೈ ಮಾಡೋಣ ಅಂತ ನಾನು MC ಹಾಕಿದೆ. ನಾನು ಗಿಡ ನೆಡಿಸ್ನಿಲ್ಲ, ಸೀಡ್ ತಗೊಬಂದ್ಬಿಟ್ಟು ಒಂದೊಂದು ಸೀಡ್ನ ನಾನು ಹಾಕ್ಸಿದೆ ಲೇಬರ್ ಬಿಟ್ಟು. ಅದು ಒಂದು 50% ಅಷ್ಟೇ ಗಿಡ ಬಂತು, 50% ಬರಲಿಲ್ಲ. ನಾನು ಗಿಡನ ಹಾಕಿದರೆ ಚೆನ್ನಾಗಿರ್ತಿತ್ತು, ಎಲ್ಲ ಒಂದೇ ಟೈಮ್ ಬರ್ತಾಯಿತ್ತು. ಮತ್ತೆ ಸೆಕೆಂಡ್ ಟೈಮ್ ನಾನು ಗಿಡ ನೆಡೆಸಿದ್ದೀನಿ. ಈ ಕ್ರಾಪ್ ಯಾವ ರೀತಿ ಬೆಳೆಯಬೇಕು ಅಂತ ನನಗೆ ಗೊತ್ತೇ ಇಲ್ಲ. ಇದಕ್ಕೆ ಯಾವ ಗೊಬ್ಬರ ಕೊಡಬೇಕು, ಯಾವ ಔಷಧಿ ಹೊಡಿಬೇಕು, ಯಾವ ಟೈಮ್ಗೆ ಎಷ್ಟು ದಿನಕ್ಕೆ ಬರುತ್ತೆ ಅಂತ ಇನ್ನೂ ನನಗೆ ಗೊತ್ತಿಲ್ಲ ಈ ಕ್ರಾಪ್ ಬಗ್ಗೆ. ಇವಾಗ 45 ದಿನ ಇಲ್ಲ, 40 ದಿನ ಆಗಿದೆ, 45 ಇಲ್ಲ 40 ದಿನ ಆಗಿದೆ. ಫಸ್ಟ್ ಬಂದ ಗಿಡದಲ್ಲಿ ಕಾಯಿ ಬಂದಿದೆ, ಇನ್ನು 1 ವೀಕಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಬೋದು ಅನಿಸುತ್ತೆ. ನೋಡೋಕ್ಕೋದ್ರೆ ಒಂದು ಕಾಯಿ ಎಷ್ಟು KG ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಇವಾಗ ಆವ್ರೇಜು ಫಸ್ಟ್ ಬಂದಿರೋ ಕಾಯಿಗಳೆಲ್ಲ 1/4 KG 3/4 KG ಬರೋ ರೀತಿಯೂ ಇದೆ. ಇವಾಗ ತೋರಿಸಿದ್ದೀನಿ ನೋಡಿ ನಿಮಗೆ. ನೋಡಿ ಈ ಕಾಯಿ ಸುಮಾರು 1 KG ಬರುತ್ತೆ. ಇದು ಹಾರ್ವೆಸ್ಟಿಗೆ ರೆಡಿ ಇದೆಯಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಈ ವೀಡಿಯೋ ನೋಡುವಂಥ ರೈತರು, ನೀವು MC ಬೆಳೆದಿದ್ದರೆ ಆ ಥರ ಕಾಯಿಗಳನ್ನ ನಾವು ಹಾರ್ವೆಸ್ಟಿಂಗ್ ಮಾಡ್ಬೋದು ಅಂತ ನನಗೆ ಕಮೆಂಟ್ ಮಾಡಿ. ಇವತ್ತು ಸುಮ್ಮನೆ ಹಂಗೆ ಈ MC ಫ್ಲಾಟಲ್ಲಿ ಹಂಗೆ ತಿರುಗಾಡ್ಕೊ ಬರೋಣ ಅಂತ ಬಂದೆ. ಹಾಗೆ ಕ್ಯಾಮ್ರಾನ ಸಹ ತಗೊಬಂದೆ, ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು. ನಾನು ಇದಕ್ಕೆ ಯಾವುದೇ ಗೊಬ್ಬರ ಕೊಟ್ಟಿಲ್ಲ, ಒಂದು ಡ್ರಾಪ್ ಗೊಬ್ಬರನೂ ಕೊಟ್ಟಿಲ್ಲ, ಯಾವುದೇ ಒಂದು ಸ್ಪ್ರೇನೂ ಸಹ ಮಾಡಿಲ್ಲ. ನಾನು ಬೀಜ ನಾನು ಹಾಕುವಾಗಲೇ ಡಿಸೈಡ್ ಮಾಡಿದ್ದೆ, ಇದಕ್ಕೆ ಯಾವುದೇ ಗೊಬ್ಬರ ಕೊಡೋದು ಬೇಡ, ಔಷಧಿನೂ ಸ್ಪ್ರೇ ಮಾಡೋದು ಬೇಡ, ಬಂದಷ್ಟು ಬರಲಿ. ಅನ್ನೋ ಬೀಜಕ್ಕೆ ಏನು ಇನ್ವೆಸ್ಟ್ ಮಾಡಿದ್ದೆನೋ ಅಷ್ಟರಲ್ಲೇ ಲಾಭ ಬಂದರೂ ಸರಿನೇ, ನಷ್ಟ ಆದರೂ ಸರಿನೇ, ಇದಕ್ಕೂ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡೆ ನಾನು ಹಾಕಿದ್ದು. ಗಿಡ ಚೆನ್ನಾಗಿದೆ, ಕಾಯಿನೂ ಚೆನ್ನಾಗಿದೆ, ಒಂದು ಸಮಸ್ಯೆ ಆಗಿದೆ. ಆ ಸಮಸ್ಯೆ ಏನು ಅಂದರೆ ಕಾಯಿಗಳಿಗೆ ಊಜಿ ಹೊಡೆದಿದೆ, ಒಂದು 20% ಕಾಯಿ ವೇಸ್ಟ್ ಆಗ್ಬೋದು ಊಜಿ ಹೊಡೆದಿರೋದ್ರಿಂದ. ಇವಾಗ ಮತ್ತೆ ಇನ್ನೂ ಒಂದು ಅಷ್ಟು ಒಂದು ಪೀಚ್ಗಳೆಲ್ಲ ಐತೆ, ಈ ಊಜಿಗೆ ನಾನು ಈ ಟೈಮಲ್ಲಿ ಸ್ಪ್ರೇ ಮಾಡ್ಬೋದಾ ಅಂತ ನೀವು ಗೊತ್ತಿರುವಂಥ ರೈತರು ಕಮೆಂಟ್ ಮಾಡಿ. ಆ ರೀತಿ ಸ್ಪ್ರೇ ಮಾಡೋದಾದರೆ ಯಾವ ಔಷಧಿನ ಸ್ಪ್ರೇ ಮಾಡಬೇಕು ಅಂತಲೂ ನೀವು ಕಮೆಂಟ್ ಮಾಡಿ. ನಾನು ತೋಟದಲ್ಲಿ ಇರೋದ್ರಿಂದ ಸುಮ್ಮನೆ ಒಂದು ಈ ಫ್ಲ್ಯಾಟ್ ನೋಡೋಣ ಅಂತ ಹಂಗೆ ಒಂದು ವಿಸಿಟಿಂಗ್ ರೀತಿನೇ ಈ ವಿಡಿಯೋ ಮಾಡ್ತಾರದು. ನಿಮಗೆ ಇನ್ನೊಂದು ವಿಷಯ, ನಮ್ಮ ಫಾರ್ಮರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ 4,000 ಸಬ್ಸ್ಕ್ರೈಬರ್ನ ರೀಚ್ ಆಗ್ತಾಯಿದೆ. ಇದು ಸಣ್ಣ ವಿಷಯ ಅಲ್ಲ, 4,000 ಅನ್ನೋದು ತುಂಬ ದೊಡ್ಡ ವಿಷಯ ನನಗೆ. 4,000 ಚಂದಾದಾರರು ಗೆ ನಾನು ಈ ವಿಡಿಯೋ ಮೂಲಕ ನನಗೆ ಪ್ರೋತ್ಸಾಹ ಮಾಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜ್ ಸಹ ಇನ್ನೊಂದು ಸ್ವಲ್ಪ ದಿನದಲ್ಲೇ 4,000 ಅದು ರೀಚ್ ಫಾಲೋವರ್ಸ್ನ ರೀಚ್ ಆಗ್ತಾಯಿದೆ. ಸೊ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ನನಗೆ ಸಹಕಾರ ಮಾಡಿದ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಮೂಲಕ ಧನ್ಯವಾದ ತಿಳಿಸ್ಕೊಳ್ತಾ ಇಚ್ಛೆಪಡ್ತೇನೆ. ಹಾಗೆಯೇ ನಮ್ಮ ಈ ಫೇಸ್ಬುಕ್ ಇರಲಿ, ಯೂಟ್ಯೂಬ್ ಇರಲಿ, ಈ ಎರಡು ಡಿಜಿಟಲ್ ಮೀಡಿಯಾನ ಇನ್ನೂ ತುಂಬ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಯೋಚನೆ ಇದೆ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಇದಕ್ಕಂತೇ ಸಮಯನ ಮೀಸಲಿಟ್ಟು ಕಾರ್ಯಗಳನ್ನು ನಾನು ಇನ್ನೂ ಮಾಡ್ತಾಯಿಲ್ಲ. ಎಲ್ಲಿ ಅವಕಾಶ ಸಿಗುತ್ತೋ, ಯಾವಾಗ ಟೈಮ್ ಇರುತ್ತೋ ಆ ಟೈಮಲ್ಲಿ ಒಂದು ಸಣ್ಣ ಪ್ರಯತ್ನ ನೋಡೋಣ, ಇದು ನಮಗೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಅಂತ ನಾನು ಮಾಡ್ಕೊಂಡು ಬರ್ತಾ ಇರೋದು. ಇನ್ನು ಮುಂದಿನ ದಿನದಲ್ಲಿ ನಮ್ಮ ಫಾರ್ಮರ್ ಬ್ಲಾಗ್ಸ್ನ ಬೇರೆ ರೀತಿ ತಗೊಂಡೋಗ್ಬೇಕು ಅನ್ನೋ ಒಂದು ಯೋಚನೆ ಇದೆ. ಬರೀ ಅಗ್ರಿಕಲ್ಚರ್ ಅಲ್ಲ,
ಅಗ್ರಿಕಲ್ಚರ್ ಜೊತೆಗೆ ಬೇರೆ ಬೇರೆ ವಿಷಯಗಳನ್ನು ಸಹ ಎಕ್ಸ್ಪೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಮುಂದಿನ ದಿನಗಳು ಸಾಧ್ಯ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಈಗ ನನಗೆ ಒಂದು ನಂಬಿಕೆ ಬಂದಿದೆ, ಯಾವ ರೀತಿ ನಾವು ಈ ಫಾರ್ಮರ್ ಲಾಸ್ನ ಮುನ್ನಡೆಸಬೇಕು ಅನ್ನೋ ಒಂದು ನಂಬಿಕೆ, ಒಂದು ಕಾನ್ಫಿಡೆಂಟ್, ಒಂದು ಧೈರ್ಯ ಬಂದಿದೆ. ಅದಕ್ಕೆಲ್ಲ ಕಾರಣ ಇವಾಗ ನನಗೆ ಸಹಾಯ ಮಾಡಿ ನನಗೆ ಸಹಾಯ ಅಂತ ಯಾವ ರೀತಿ ಹೇಳ್ತಿದ್ದೀನಿ ಅಂದರೆ, ನನ್ನ ವೀಡಿಯೋಗಳು ನೋಡಿದ ಪ್ರತಿಯೊಬ್ಬರೂ ನನಗೆ ಸಹಾಯ ಮಾಡಿದ್ದಾರೆ ಅಂತಲೇ ನಾನು ಭಾವಿಸ್ತೀನಿ. ಹೀಗೆ ಇನ್ನು ಮುಂದೆ ಸಹ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ನನಗಿರಲಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.